ಗೊತ್ತಿರತಕ್ಕಂತ ವಿಚಾರ. ಇಲ್ಲಿ ಯಾವ ಒಂದು ಸಿದ್ಧಾಂತ ಆಗಲಿ ಮತ್ತೊಂದಾಗಲಿ ಮಗದೊಂದಾಗಲಿ ಏನೂ ಇಲ್ಲ. ಇಲ್ಲಿ ನಂಬರ್ ಗೇಮ್. ಆ ನಂಬರ್ ಗೇಮ್ ಅಂತ ಬಂದಾಗ ರಾಜಕಾರಣ ಮಾಡುವಾಗ ಯಾರು ಯಾರ ಜೊತೆಲಿ ಇರಬೇಕು ಅನ್ನೋದು ಎಲ್ಲಿ ಕೂಡ ಒಂದು ಫಿಕ್ಸು ಇಲ್ಲ, ಅದಕ್ಕೊಂದು ಮಾನದಂಡನೂ ಇಲ್ಲ. ಅದರಿಂದ ಯಾವ ಪಾರ್ಲಿಮೆಂಟ್ ಚುನಾವಣೆ ಏನು ನಾಳೆ ಏನು ಬರಲ್ಲ, ಪಾರ್ಲಿಮೆಂಟ್ ಚುನಾವಣೆ ಇನ್ನೂ ಬರಲಿಕ್ಕೆ ಒಂದು 11 ತಿಂಗಳಿದೆ. ಅದಕ್ಕೋಸ್ಕರ ನಮ್ಮ ಪಕ್ಷದ ವತಿಯಿಂದ ಕೆಲವರ ಒಂದು ಒಪಿನಿಯನ್ಗಳನ್ನು ನಮ್ಮ ಪಕ್ಷದ ವರಿಷ್ಠರು ಕಲೆಕ್ಟ್ ಮಾಡ್ತಾರೆ. ಕಲೆಕ್ಟ್ ಮಾಡಿ ಆಮೇಲೆ ಅದು ಏನಾಗಬೇಕು ಅನ್ನೋದ್ರ ಬಗ್ಗೆ ಕೂಡ ತೀರ್ಮಾನ ಮಾಡ್ತಾರೆ. ಬಹುಶಃ ನಾನು ಅಷ್ಟೇ ಹೇಳೋದು, ಅದು BJP ಕಾಂಗ್ರೆಸ್ನ ಇಬ್ಬರನ್ನ ಕೂಡ ಸಮಾನ ದೂರದಲ್ಲಿಟ್ಟು ನಾವು ರಾಜಕೀಯ ಮಾಡ್ಕೊಂಡು ಬಂದಿದ್ದೀವಿ. ಇವತ್ತು ಏನೇ ತೀರ್ಮಾನ ಮಾಡಬೇಕಾದ್ರೂ ಕೂಡ ಒಳ್ಳೆ ತೀರ್ಮಾನವನ್ನು ನಮ್ಮ ವರಿಷ್ಠರು ತಗೋತಾರೆ. ಅದಕ್ಕೆ ನಾವೆಲ್ಲ ಕೂಡ ಸಹಕಾರ ಕೊಡ್ತೀವಿ. ಥ್ಯಾಂಕ್ ಯು. ಗೊತ್ತಿರತಕ್ಕಂಥ ವಿಚಾರ, ಇಲ್ಲಿ ಯಾವ ಒಂದು ಸಿದ್ಧಾಂತ ಆಗಲಿ ಮತ್ತೊಂದಾಗಲಿ ಮಗದೊಂದಾಗಲಿ ಏನೂ ಇಲ್ಲ. ಇಲ್ಲಿ ನಂಬರ್ ಗೇಮ್. ಆ ನಂಬರ್ ಗೇಮ್ ಅಂತ ಬಂದಾಗ ರಾಜಕಾರಣ ಮಾಡುವಾಗ ಯಾರು ಯಾರ ಜೊತೆಲಿ ಇರಬೇಕು ಅನ್ನೋದು ಎಲ್ಲಿ ಕೂಡ ಒಂದು ಫಿಕ್ಸು ಇಲ್ಲ, ಅದಕ್ಕೊಂದು ಮಾನದಂಡನೂ ಇಲ್ಲ. ಅದರಿಂದ ಯಾವ ಪಾರ್ಲಿಮೆಂಟ್ ಚುನಾವಣೆ ಏನು ನಾಳೆ ಏನು ಬರಲ್ಲ, ಪಾರ್ಲಿಮೆಂಟ್ ಚುನಾವಣೆ ಇನ್ನೂ ಬರಲಿಕ್ಕೆ ಒಂದು 11 ತಿಂಗಳಿದೆ. ಅದಕ್ಕೋಸ್ಕರ ನಮ್ಮ ಪಕ್ಷದ ವತಿಯಿಂದ ಕೆಲವರ ಒಂದು ಒಪಿನಿಯನ್ಗಳನ್ನು ನಮ್ಮ ಪಕ್ಷದ ವರಿಷ್ಠರು ಕಲೆಕ್ಟ್ ಮಾಡ್ತಾರೆ. ಕಲೆಕ್ಟ್ ಮಾಡಿ ಆಮೇಲೆ ಅದು ಏನಾಗಬೇಕು ಅನ್ನೋದ್ರ ಬಗ್ಗೆ ಕೂಡ ತೀರ್ಮಾನ ಮಾಡ್ತಾರೆ. ಬಹುಶಃ ನಾನು ಅಷ್ಟೇ ಹೇಳೋದು, ಅದು BJP ಕಾಂಗ್ರೆಸ್ನ ಇಬ್ಬರನ್ನ ಕೂಡ ಸಮಾನ ದೂರದಲ್ಲಿಟ್ಟು ನಾವು ರಾಜಕೀಯ ಮಾಡ್ಕೊಂಡು ಬಂದಿದ್ದೀವಿ. ಇವತ್ತು ಏನೇ ತೀರ್ಮಾನ ಮಾಡಬೇಕಾದ್ರೂ ಕೂಡ ಒಳ್ಳೆ ತೀರ್ಮಾನವನ್ನು ನಮ್ಮ ವರಿಷ್ಠರು ತಗೋತಾರೆ. ಅದಕ್ಕೆ ನಾವೆಲ್ಲ ಕೂಡ ಸಹಕಾರ ಕೊಡ್ತೀವಿ. ಥ್ಯಾಂಕ್ ಯು.